ಪ್ರಶ್ನೆಯನ್ನ ಕೃಷಿ ಸಚಿವರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಅಧ್ಯಕ್ಷರೇ ಫುಡ್ ಪಾರ್ಕ್ಗಳ ಪುನಶ್ಚೇತನದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಗ್ರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಡಬೇಕಾದಾಗ ಇದು ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಭಾಳ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹಿಂದೆ ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಸುಮಾರು ಇಪ್ಪತ್ತೈದು ವರ್ಷ ಆದ ಮೇಲೂ ಕೂಡ ಪುನಶ್ಚೇತನಗೊಳ್ಳಿಲ್ಲ ಅವು ಅದೇನಾಗಿದೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಆ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ನಾವು ನಾಲ್ಕು ಪಾರ್ಕ್ಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಯಾವ ಪಾರ್ಕ್ನಲ್ಲಿ ಯಾರು ಪ್ರೈವೇಟ್ನವ್ರಿಗ ಪಾರ್ಟಿಸಿಪೇಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ದಿವಾಳಿಗಳಾಗಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಸಲಹೆ ಕೊಡ್ತಕ್ಕಂಥದ್ದು ನಾನು ಕೆಲವು ಸಲಹೆ ಕೊಡಬೇಕು ಅಂತಿದ್ವಿ ಅದಕ್ಕೆ ಮುಂಚೆನೇ ಮಂತ್ರಿಗಳು ಈಗ ಒಂದು ತಿಂಗಳಿಂದೆ ಈಗ ಸಚಿವ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ತೀರ್ಮಾನ ಅಂತ ಹೇಳಿದ್ರೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಕ್ಕಂಥದ್ದು ಭಾರತ ಸರ್ಕಾರನೂ ಕೂಡ ಇದಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಅನೇಕ ರೀತಿಯಾದಂಥ ರೀತಿಯಾದಂಥ ರಿಯಾಯಿತಿಗಳನ್ನು ಕೊಡೋದಕ್ಕೆ ಮುಂದಾಗಿರ್ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಇವತ್ತು ಬರೀ ಸಭೆ ಮಾಡಿದ್ರೆ ಸಾಲದು ಅದು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಫಾಲೋ ಅಪ್ ಆ್ಯಕ್ಷನ್ ಆಗಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಭಾಳ ಮುಖ್ಯವಾಗಿ ಇದನ್ನು ನಾಲ್ಕು ಪಾರ್ಕ್ನವರು ಕರ್ಕೊಂಡು ಹೋದರೆ ಅವರಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಬಹುಶಃ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ ಆದರೂ ಕೂಡ ಇವತ್ತು ಅವರು ಸಕ್ಸಸ್ ಆಗ್ತಾಯಿಲ್ಲ ಅದಕ್ಕೆ ಆ ನ್ಯೂನತೆ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಭಾರತ ಸರ್ಕಾರದಲ್ಲಿ ಅದಕ್ಕೆ ಒಂದು ಕೇಂದ್ರದ ಮಂತ್ರಿಗಳನ್ನು ಕರ್ಕೊಂಡೋಗಿ ಅದಕ್ಕೆ ಹಣಕಾಸನ್ನು ತರ್ತಕ್ಕಂಥ ರೀತಿಯಲ್ಲಿ ಸಚಿವರು ಯೋಚನೆ ಮಾಡ್ತಾರ ಅಂತಕ್ಕಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಮನೆ ಅಧ್ಯಕ್ಷರೇ ಅವರು ಹಿರಿಯ ಸದಸ್ಯರಿದ್ದಾರೆ ಮಾಜಿ ಕೃಷಿ ಸಚಿವರು ಇದ್ದಾರೆ ಈಗ ದೆಹಲಿಯ ಪ್ರತಿನಿಧಿನೂ ಇದ್ದಾರೆ ನಮ್ಮ ಸರ್ಕಾರದ ಪರವಾಗಿ ಅವ್ರು ಹೇಳಿದಂಥ ಎಲ್ಲ ಸಲಹೆ ಸೂಕ್ತವಾಗಿದೆ ಆದರೆ ನಾಲ್ಕು ಫುಡ್ ಪಾರ್ಕಿನಲ್ಲಿ ಒಂದು ಮಾತ್ರ ಮಾಲೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಇನ್ನು ಮೂರು ಸಹ ಸ್ವಲ್ಪ ಸಮಸ್ಯೆ ಸಮಸ್ಯೆಯನ್ನೆಲೆ ಇದೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು ನಾಲ್ಕು ನಾಲ್ಕು ಎಂಟು ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಡೆವಲಪ್ಮೆಂಟ್ ಕಮಿಷನರನ್ನು ಕರೆದು ಮೀಟಿಂಗ್ ಮಾಡಿ ಅವರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ ಎರಡು ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇವತ್ತಿನ ಈಗಿನ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿಜಯಪುರ ಮತ್ತು ಶಿವಮೊಗ್ಗ ಅದನ್ನು ಸಹ ಸಕ್ಸಸ್ಫುಲ್ಲಾಗಿ ನಾವು ಮಾಡೋವಂಥ ಕೆಲಸವನ್ನು ವಿಜಯಪುರದಲ್ಲಿ ಮಾಡ್ತೀವಿ ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಲ್ಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನೂ ಭೇಟಿ ಮಾಡಿ ಇನ್ನೂ ಅಡಿಷನಲ್ಲಾಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡ್ದಾಗ್ಲೂ ಅದನ್ನು ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರು ನಾಲ್ಕು ಜನದು ಕರೆದು ಅವರ ಪ್ರಾಬ್ಲಮ್ ಏನು ಯಾಕೆ ಈ ಥರ ಅವ್ರು ಡಿಲೇ ಇದೆ ಅನ್ನೋದ್ರ ಬಗ್ಗೆ ಸಮೂ ಸಮಗ್ರವಾಗಿ ಚರ್ಚೆ ಮಾಡಿ ಸೊ ನಮ್ಮಿಂದ ಏನಾದರೂ ಆಗೋವಂಥ ಸರ್ಕಾರದಿಂದ ಮಾಡೋವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತೀನಿ